हाय फ्रेंड्स, इवत्तिन वीडियोदल्लि जी डी एस टू एम टी एस सिलेबस बगे माहितियन्न तिळिदुकोळ्ळोण। निमगेल्लरिगू गोत्तिरो हागे अंचे इलाखेयु 2020 डिपार्टमेंटल एग्जामन तात्कालिक क्यालेंडरन बिडुगडे माडिद्दु, इदर प्रकार एम टी एस परीक्षेयु आगस्ट 2ने तारीखु नडेयलिक्किदे। स्नेहितरे, अंचे इलाखेयल्लि 3 अथवा 3क्किंत हेच्चु वर्षगळिंद जी डी एस गळागि केलस माडुत्तिरुववरु ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ। ಸೋ ಇವತ್ತಿನ ವಿಡಿಯೋದಲ್ಲಿ ಎಂ ಟಿ ಎಸ್ ಸಿಲೆಬಸ್ನ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ। ಎಂ ಟಿ ಎಸ್ ಪರೀಕ್ಷೆಯು ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ, ಪೇಪರ್ 1 ಮತ್ತು ಪೇಪರ್ 2। ಪೇಪರ್ 1 ಕಾಂಪಿಟೇಟಿವ್ ಸ್ಪರ್ಧಾತ್ಮಕ, ಅಂದರೆ ಇದರಲ್ಲಿ ಗಳಿಸಲಾಗುವ ಅಂಕಗಳನ್ನು ಮೆರಿಟ್ಗೆ ಪರಿಗಣಿಸಲಾಗುತ್ತೆ। ಪೇಪರ್ 2ನ ಅಂಕಗಳನ್ನು ಮೆರಿಟ್ಗೆ ಪರಿಗಣಿಸಲಾಗುವುದಿಲ್ಲ, ಆದರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನು ಪೇಪರ್ 2ನಲ್ಲಿ ನೀವು ಗಳಿಸಬೇಕಾಗುತ್ತೆ। ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ತಲಾ 1 ಗಂಟೆ ಸಮಯ ಅವಕಾಶ ಇರುತ್ತೆ। ಪ್ರಶ್ನೆ ಪತ್ರಿಕೆಯು ಇಂಗ್ಲಿಷ್, ಹಿಂದಿ ಮತ್ತು ಸ್ಥಳೀಯ ಅಂದರೆ ಕನ್ನಡ ಭಾಷೆ ಮೂರು ಭಾಷೆಗಳಲ್ಲಿ ಪ್ರಿಂಟ್ ಆಗಿರುತ್ತೆ। ಇನ್ನು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ 100ಕ್ಕೆ 33, ಓ ಬಿ ಸಿ 37 ಹಾಗೂ ಜನರಲ್ ಕ್ಯಾಟಗರಿಗೆ 100ಕ್ಕೆ 40 ಅಂಕಗಳನ್ನು ಗಳಿಸಬೇಕಾಗತ್ತೆ। ಇನ್ನು ಪೇಪರ್ 1ರ ಪ್ಯಾಟರ್ನ್ ಬಗ್ಗೆ ನೋಡೋದಾದರೆ, ಪೇಪರ್ 1 ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಎರಡು ಭಾಗಗಳನ್ನು ಒಳಗೊಂಡಿರುತ್ತೆ। ಪಾರ್ಟ್ ಎ 30 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕಗಳು, ಒಟ್ಟು 60 ಅಂಕಗಳು। ಹಾಗೆ ಪಾರ್ಟ್ ಬಿ 20 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕಗಳು, ಒಟ್ಟು 40 ಅಂಕಗಳು। ಸೋ ಪಾರ್ಟ್ ಎ ಪಾರ್ಟ್ ಬಿ ಎರಡು ಸೇರಿ ಒಟ್ಟು 50 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕಗಳು, ಒಟ್ಟು 100 ಅಂಕಗಳು। ಪೇಪರ್ 1ರ ಪಾರ್ಟ್ ಎನಲ್ಲಿ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಮತ್ತು ಪೋಸ್ಟಲ್ ಮ್ಯಾನ್ಯುವಲ್ ವಾಲ್ಯೂಮ್ 5ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ। ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1ರ 11 ಅಧ್ಯಾಯಗಳನ್ನು ಮಾತ್ರ ಎಂ ಟಿ ಎಸ್ ಪರೀಕ್ಷೆಗೆ ನಿಗದಿಪಡಿಸಲಾಗಿದೆ। ಇದರಲ್ಲಿ 1 ಆರ್ಗನೈಸೇಷನ್ಸ್ ಆಫ್ ದ ಡಿಪಾರ್ಟ್ಮೆಂಟ್, 2 ಟೈಪ್ ಆಫ್ ಪೋಸ್ಟ್ ಆಫೀಸಸ್, 3 ಬಿಸ್ನೆಸ್ ಆರ್ಸ್, 4 ಪೇಮೆಂಟ್ ಆಫ್ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಆ್ಯಂಡ್ ಸ್ಟೇಷನರಿ, 5 ಜನರಲ್ ರೂಲ್ಸ್ ಆ್ಯಸ್ ಟು ಪ್ಯಾಕಿಂಗ್ ಸೀಲಿಂಗ್ ಆ್ಯಂಡ್ ಪೋಸ್ಟಿಂಗ್ ಮ್ಯಾನರ್ ಆಫ್ ಅಫೆಕ್ಸಿಂಗ್ ಪೋಸ್ಟೇಜ್ ಸ್ಟ್ಯಾಂಪ್ಸ್, 6 ಮೆಥಡ್ಸ್ ಆಫ್ ಅಡ್ರೆಸ್, 7 ಪೋಸ್ಟ್ ಬಾಕ್ಸಸ್ ಆ್ಯಂಡ್ ಪೋಸ್ಟ್ ಬ್ಯಾಗ್ಸ್, 8 ಡ್ಯೂಟೀಸ್ ಆಫ್ ಲೆಟರ್ ಬಾಕ್ಸ್ ಪಿವನ್, 9 ಅಫಿಷಿಯಲ್ ಪೋಸ್ಟಲ್ ಆರ್ಟಿಕಲ್ಸ್, 10 ಪ್ರೊಹಿಬಿಟೆಡ್ ಪೋಸ್ಟಲ್ ಆರ್ಟಿಕಲ್ಸ್, 11 ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್, ಮೇಲ್ಸ್, ಬ್ಯಾಂಕಿಂಗ್ ಆ್ಯಂಡ್ ರೆಮಿಟೆನ್ಸಸ್, ಇನ್ಶೂರೆನ್ಸ್, ಸ್ಟ್ಯಾಂಪ್ಸ್ ಆ್ಯಂಡ್ ಬಿಸ್ನೆಸ್। ಪೋಸ್ಟಲ್ ಮ್ಯಾನ್ಯುವಲ್ ವಾಲ್ಯೂಮ್ 5ನಲ್ಲಿ ಕೇವಲ 1 ಅಧ್ಯಾಯವನ್ನು ಮಾತ್ರ ಕೇಳ್ತಾರೆ, ಅದು ಡೆಫಿನಿಷನ್ಸ್। ಡೆಫಿನಿಷನ್ಸಲ್ಲಿ ಫಾರ್ ಎಕ್ಸಾಂಪಲ್ ಪಿ ಎಮ್ ಜಿ ಪೋಸ್ಟ್ ಮಾಸ್ಟರ್ ಜನರಲ್ ಈ ರೀತಿಯ ಡೆಫಿನಿಷನ್ಸ್ ಅಥವಾ ಟರ್ಮ್ಸನ್ನು ಕೇಳ್ತಾರೆ। ಇನ್ನು ಪಾರ್ಟ್ ಬಿನಲ್ಲಿ ಜನರಲ್ ಅವೇರ್ನೆಸ್ ಸಾಮಾನ್ಯ ಜ್ಞಾನ ಮತ್ತು ಬೇಸಿಕ್ ಅರ್ಥಮೆಟಿಕ್ ಸಾಮಾನ್ಯ ಗಣಿತ ಇವೆರಡಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ। ಇವೆರಡೂ ಸಹ ಎಸ್ ಎಲ್ ಸಿ ಮಟ್ಟದಾಗಿರುತ್ತೆ। ಸೊ ಇವಿಷ್ಟು ಪೇಪರ್ 1. ಇನ್ನು ಪೇಪರ್ 2ನಲ್ಲಿ 50 ಪ್ರಶ್ನೆಗಳಿರುತ್ತೆ, ಪ್ರತಿ ಪ್ರಶ್ನೆಗೆ 1 ಅಂಕ ಇರುತ್ತೆ. ಇಲ್ಲಿ 30 ವರ್ಡ್ ಅಥವಾ ಟರ್ಮ್ ಇರುತ್ತೆ, ಇದನ್ನು ಟ್ರಾನ್ಸ್ಲೇಷನ್ ಮಾಡಬೇಕು. ಇಂಗ್ಲೀಷ್ನಿಂದ ಕನ್ನಡಕ್ಕೆ 15 ವರ್ಡ್ಸ್ ಮತ್ತು ಕನ್ನಡದಿಂದ ಇಂಗ್ಲೀಷ್ಗೆ 15 ವರ್ಡ್ಸ್, ಟೋಟಲ್ 30 ವರ್ಡ್ಸ್ ಕೊಟ್ಟಿರ್ತಾರೆ. ಇನ್ನು ಲೆಟರ್ ರೈಟಿಂಗ್ ಪತ್ರ ಲೇಖನ 10 ಅಂಕಗಳು ಮತ್ತು ಎಸ್ಸೆ ಅಥವಾ ನಿಬಂಧ 10 ಅಂಕಗಳು ಇರುತ್ತೆ. ಸೊ ಇವಿಷ್ಟು ಎಮ್ ಟಿ ಎಸ್ ಪೇಪರ್ 1 ಮತ್ತು ಪೇಪರ್ 2 ಎರಡರ ಸಂಪೂರ್ಣ ಡೀಟೇಲ್ಸ್. ಇನ್ನು ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಹಾಗೂ ಪೋಸ್ಟಲ್ ಮ್ಯಾನ್ಯುವಲ್ ವಾಲ್ಯೂಮ್ 5 ಈ ಎರಡು ಪುಸ್ತಕಗಳನ್ನು ನೀವು ಆನ್ಲೈನ್ ಮೂಲಕ ಖರೀದಿಸಬಹುದು. ಆನ್ಲೈನ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿಕೊಳ್ಳಿ. ಇನ್ನು ಕನ್ನಡದಲ್ಲಿ ಅಧ್ಯಯನ ಮಾಡುವವರಿಗೆ ಅಂಚೆ ಕೈದೀವಿಗೆ ಅಂತ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅಂಚೆ ಕೈದೀವಿಗೆ ಪುಸ್ತಕ ಬೇಕಾದವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅವರಿಗೆ ಸಂಬಂಧಪಟ್ಟವರ ಸಂಪರ್ಕ ಸಂಖ್ಯೆಯನ್ನು ನೀಡಲಾಗುವುದು. ಇನ್ನು ಪುಸ್ತಕಗಳನ್ನು ಖರೀದಿಸಲು ಸಾಧ್ಯ ಇಲ್ಲದೇ ಇರುವವರು ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಮತ್ತು ಪೋಸ್ಟಲ್ ಮ್ಯಾನ್ಯುವಲ್ ವಾಲ್ಯೂಮ್ 5 ಈ ಎರಡೂ ಪುಸ್ತಕಗಳ ಪಿ ಡಿ ಎಫ್ ಕಾಪಿ ಆನ್ಲೈನ್ನಲ್ಲಿ ಲಭ್ಯವಿದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದಬಹುದು. ಪಿ ಡಿ ಎಫ್ ಲಿಂಕನ್ನು ಸಹ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀವಿ, ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೀವೆಲ್ಲ ಉತ್ತಮವಾಗಿ ಅಭ್ಯಾಸ ಮಾಡಿ ಎಮ್ ಟಿ ಎಸ್ ಹುದ್ದೆಗೆ ಆಯ್ಕೆಯಾಗಿ ಎಂದು ಆಶಿಸುತ್ತಾ, ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಜಿ ಡಿ ಎಸ್ ಟು ಪೋಸ್ಟ್ ಮ್ಯಾನ್ ಮತ್ತು ಪಿ ಎ ಪರೀಕ್ಷೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋಗಳ ನೋಟಿಫಿಕೇಷನ್ಗಾಗಿ
चानल सब्सक्राइब माड़ी कोली, बेल बटन प्रेस माड़ी। थैंक यू आल, जय हिंद।